ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 44ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ನಿಯಮಗಳನ್ನು ಕಲಿಯೋಣ ಸರಿನಾ ಈಗ ಇದನ್ನು ನೋಡುವತ್ತಿಗೆ ತುಂಬಾ ಉಂಟು ಅಂತ ಅನ್ಸಬಹುದು ಆದರೆ ತಲೆಬಿಸಿ ಮಾಡಿಕೊಳ್ಳಬೇಡಿ ಒಂದೊಂದಾಗಿ ಇದನ್ನು ಹೇಳ್ತೇನೆ ಇದನ್ನ ಮೊದಲು ಕೂಡ ಹೇಳಿದ್ದೇನೆ ಇಲ್ಲಿಯೂ ಕೂಡ ಹೇಳ್ತೇನೆ ಯಾಕಂದ್ರೆ ಇದೊಂದು ತುಂಬಾ ಮುಖ್ಯವಾದ ನಿಯಮ यह वह ये वे जो कौन कोई इदु बंद मेले वंदु नाम पद बंदु वंदु कारक बंद्रे यह इद्दु इस आगतदे अथवा यह द बदलु इसन्नु बळसबेकागतदे वह द बदलु उस बळसबेकागतदे ये बदलु इन बळसबेकागुत्तदे वे बदलु उन बळसबेकागुत्तदे जो बदलु जिस अथवा जिन्नन्नु बळसबेकागुत्तदे कौन बदलु किस अथवा किन्नन्नु बळसबेकागुत्तदे कोई बदलु किसी अन्नु बळसबेकागुत्तदे आयता उदाहरणेगे ई हुडुगी इंदा ई हुडुगी इंदा अंत हेळि हेळबेकादरे हिंदियल्लि हेगे हेळ्तेवे यह लड़की से अंत हेतेवलवा यह अंद्रे ई लड़की अंद्रे हुडुगी से अंद्रे इंदा अंत अर्थ ईग नोड़ी मोदलिगे यह बंतु आमेले लड़की नामपद बंतु आमेले से कारक बंतु हीगे बंदागा नावु यह द बदलु एन बळसबेकंत हेळिद्दे इसन्न बळसबेकंत हेळिद्दे अल्वा ಹಾಗಾಗಿ ನೀವು ಯಹ ಲಡ್ಕಿ ಸೇ ಅಂತ ಹೇಳಬಾರದು ಇಸ್ ಲಡ್ಕಿ ಸೇ ಇಸ್ ಲಡ್ಕಿ ಸೇ ಅಂತ ಹೇಳಿ ಹೇಳಬೇಕಾಗುತ್ತದೆ ಸರಿನಾ ಈ ತರಹ ಬಳಸಬಾರದು ಈ ತರಹ ಬಳಸಬೇಕು ಇಸ್ ಅಂದ್ರೆ ಈ ಅಂತ ಅರ್ಥ ಈ ಪುಸ್ತಕಗಳ ಮೇಲೆ ಈ ಪುಸ್ತಕಗಳ ಮೇಲೆ ಈ ಅನ್ಲಿಕ್ಕೆ ಎ ಅಂತ ಹೇಳಿ ಹೇಳ್ತೇವೆ ಪುಸ್ತಕಕ್ಕೆ ನಾವು किताब हेते पुस्तक अंद्रे किताबों किताबों मेले अंद्रे पर इगा ये बंतु आमेले नाम पद बंतु आमेले कारक बंतु बंदागा ये बदलु नीवु इन्ननु बळसबेकागुत्तदे ये बदलु इन्ननु बळसबेकागुत्तदे हागागी इन किताबों पर इन किताबों पर अंतेली हेळबेकागुत्तदे सरिना नेक्स्ट आ मोबाइलिना आ अंद्रे वह मोबाइल अंद्रे मोबाइल न अंद्रे का इल्ली नावु वहद बदलु उस अन्नु बळसबेकागुत्तदे वहद बदलु उस बळसबेकागुत्तदे हागागी वह मोबाइल का अंत हेळबारदु उस मोबाइल का अंतेली हेळबेकागुत्तदे ಸರಿನಾ ನೆಕ್ಸ್ಟ್ ಕರ್ತೃಪದ ಹಾಗೂ ಕ್ರಿಯಾಪದದ ಸಂಬಂಧದ ಬಗ್ಗೆ ಕಲ್ತಿದ್ದೇವೆ ಅಲ್ವಾ ಕರ್ತೃಪದದ ಲಿಂಗ ಹಾಗೂ ವಚನದ ಪ್ರಕಾರ ಕ್ರಿಯಾಪದವನ್ನು ನಾವು ಆಯ್ಕೆ ಮಾಡುತ್ತೇವೆ ಅಥವಾ ಕ್ರಿಯಾಪದಕ್ಕೆ ಏನು ಸೇರಬೇಕು ಅಂತ ಆಯ್ಕೆ ಮಾಡುತ್ತೇವೆ ಅಲ್ವಾ ನಿಮಗೆ ಗೊತ್ತುಂಟು ಈಗ ಇಲ್ಲೆಲ್ಲ ಒಂದಿಷ್ಟು ಸ್ಪೆಷಲ್ ಕೇಸಸ್ ಇದ್ದಾವೆ ಕರ್ತೃಪದ ನೋಡಿ ಇಲ್ಲಿ ಬ್ಯಾಟ್ಮನ್ ಮತ್ತು ಸೂಪರ್ಮನ್ ಬ್ಯಾಟ್ಮನ್ ಮತ್ತು ಸೂಪರ್ಮನ್ ಇಲ್ಲಿ ಎರಡು ಕರ್ತೃಪದಗಳು ನಾವು ಇಲ್ಲಿಯ ತನಕ ನೋಡಿದ್ದು ಒಂದೇ ಕರ್ತೃಪದ ಒಬ್ಬನೇ ಮಾಡುವಂತದ್ದು ಅಥವಾ ಒಂದೇ ಏನೋ ಒಂದು ಮಾಡುವಂತದ್ದು ಇಲ್ಲಿ ಎರಡು ಕರ್ತೃಪದಗಳು ಇದ್ದಾವೆ ಬ್ಯಾಟ್ಮನ್ ಮತ್ತು ಸೂಪರ್ಮನ್ ಬ್ಯಾಟ್ಮನ್ ಮತ್ತು ಸೂಪರ್ಮನ್ ಜಗಳವಾಡಿದರು ಈಗ ಏನು ಮಾಡೋದು ಈಗ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಯಾವ ವಾಕ್ಯದಲ್ಲಿ ಒಂದಕ್ಕಿಂತ ಜಾಸ್ತಿ ಕರ್ತೃಪದ ಇರ್ತದೋ ಅಲ್ಲಿ ಮೊದಲಿಗೆ ನೀವು ಏನು ನೋಡಬೇಕಂದ್ರೆ ಕರ್ತೃಪದ ಮನುಷ್ಯನ ಅಲ್ವಾ ಅಂತ ಮನುಷ್ಯ ಆಗಿದ್ರೆ
ಏನ್ಮಾಡೋದು ಅದನ್ನೀಗ ಹೇಳ್ತೇನೆ. ಇಲ್ಲಿ ಬ್ಯಾಟ್ಮ್ಯಾನ್ ಮತ್ತು ಸೂಪರ್ಮ್ಯಾನ್ ಮನುಷ್ಯನ ಅಲ್ವಾ, ಮನುಷ್ಯರೇ ಅಲ್ವಾ, ಮನುಷ್ಯರೇ ಬ್ಯಾಟ್ಮ್ಯಾನ್ ಮತ್ತು ಸೂಪರ್ಮ್ಯಾನ್ ಮನುಷ್ಯರು. ಇವರಿಬ್ಬರು ಮನುಷ್ಯರಾದ ಕಾರಣದಿಂದ ಕ್ರಿಯಾಪದಕ್ಕೆ ನೀವು ಪುಲ್ಲಿಂಗ ಬಹುವಚನಕ್ಕೆ ಏನನ್ನು ಬಳಸ್ತೀರೋ ಅದನ್ನು ಬಳಸಬೇಕಾಗ್ತದೆ. ಹಾಗಾಗಿ ಬ್ಯಾಟ್ಮ್ಯಾನ್ ಮತ್ತು ಸೂಪರ್ಮ್ಯಾನ್ ಜಗಳವಾಡಿದರು ಅನ್ನಲಿಕ್ಕೆ ಬ್ಯಾಟ್ಮ್ಯಾನ್ ಆರ್ ಸೂಪರ್ಮ್ಯಾನ್ ಲಡೆ ಅಂತೇಳಿ ಹೇಳಬೇಕಾಗ್ತದೆ. ಬ್ಯಾಟ್ಮ್ಯಾನ್ ಆರ್ ಸೂಪರ್ಮ್ಯಾನ್ ಲಡೆ. ಬ್ಯಾಟ್ಮ್ಯಾನ್ ಅಂದರೆ ಬ್ಯಾಟ್ಮ್ಯಾನ್, ಆರ್ ಅಂದರೆ ಮತ್ತು, ಸೂಪರ್ಮ್ಯಾನ್ ಅಂದರೆ ಸೂಪರ್ಮ್ಯಾನ್, ಜಗಳವಾಡಿದರು ಅಂದರೆ ಲಡೆ. ಇಲ್ಲಿ ಲಡೆ ಅಂತ ಯಾಕೆ ಬಳಸಿದ್ದೇವೆ, ಲಡಾ ಅಂತ ಯಾಕೆ ಬಳಸಲಿಲ್ಲ, ಲಡಿ ಅಂತ ಯಾಕೆ ಬಳಸಲಿಲ್ಲ, ಲಡೆ ಅಂತ ಯಾಕೆ ಬಳಸಿದ್ದೇವೆ, ಯಾಕಂದ್ರೆ ಇಲ್ಲಿರುವ ಕರ್ತೃಪದದಲ್ಲಿ ಇಬ್ಬರಿದ್ದಾರೆ, ಇಬ್ಬರಿದ್ದಾರೆ, ಇಬ್ಬರು ಮನುಷ್ಯರು ಆಗಿದ್ದಾಗ ಪುಲ್ಲಿಂಗ ಬಹುವಚನಕ್ಕೆ ಏನನ್ನ ಬಳಸ್ತೇವೆ ಅದನ್ನ ಬಳಸಬೇಕಾಗ್ತದೆ, ಎ ಅನ್ನು ಸೇರಿಸಬೇಕಾಗ್ತದೆ. ಹಾಗಾಗಿ ಲಡೆ ಅಂತ ಹೇಳಿ ಹಾಕಿದ್ದೇವೆ, ಸರಿನಾ? ನೆಕ್ಸ್ಟ್, ಹುಡುಗರು ಮತ್ತು ಹುಡುಗಿಯರು ಆಡುತ್ತಾರೆ. ಹುಡುಗರು ಮತ್ತು ಹುಡುಗಿಯರು ಆಡುತ್ತಾರೆ. ಈಗ ಇಲ್ಲಿಯೂ ಕೂಡ ಎರಡು ಕರ್ತೃಪದಗಳು ಆಯ್ತಾ, ಅಥವಾ ಕರ್ತೃಪದದಲ್ಲಿ ಹುಡುಗ ಮತ್ತು ಹುಡುಗಿ ಎರಡು ಇಬ್ರು ಇದ್ದಾರೆ. ಈಗ ಮೊದಲು ನೀವೇನು ನೋಡ್ಬೇಕಂದ್ರೆ ಮನುಷ್ಯರ ಅಲ್ವಾ ಅಂತ. ಇವರು ಮನುಷ್ಯರು, ಹುಡುಗರು ಮತ್ತು ಹುಡುಗಿಯರು ಇಬ್ರು ಮನುಷ್ಯರು ಅಲ್ವಾ. ಹೀಗಿರುವಾಗ ಕ್ರಿಯಾಪದಕ್ಕೆ ನೀವು ಪುಲ್ಲಿಂಗ ಬಹುವಚನಕ್ಕೆ ಏನ್ ಬಳಸ್ತೀರಿ ಅದನ್ನ ಬಳಸಬೇಕಾಗ್ತದೆ. ಹಾಗಾಗಿ ಹುಡುಗರು ಮತ್ತು ಹುಡುಗಿಯರು ಆಡುತ್ತಾರೆ ಅನ್ನೋದನ್ನ ಲಡ್ಕೆ ಆರ್ ಲಡ್ಕಿಯ ಖೇಲ್ತೆ ಹೇ, ಲಡ್ಕೆ ಆರ್ ಲಡ್ಕಿಯ ಖೇಲ್ತೆ ಹೇ ಅಂತೇಳಿ ಹೇಳ್ತೇವೆ. ಲಡ್ಕೆ ಅಂದ್ರೆ ಹುಡುಗರು, ಆರ್ ಅಂದ್ರೆ ಮತ್ತು, ಲಡ್ಕಿಯ ಅಂದ್ರೆ ಹುಡುಗಿಯರು, ಖೇಲತೆ ಹೇ ಅಂದ್ರೆ ಆಡುತ್ತಾರೆ ಅಂತ ಅರ್ಥ. ಖೇಲತೆ ಯಾಕೆ, ಖೇಲತಾ ಯಾಕಲ್ಲ, ಖೇಲತಿ ಯಾಕಲ್ಲ, ಖೇಲ್ತಿ ಯಾಕಲ್ಲ, ಯಾಕಂದ್ರೆ ಈಗಷ್ಟೇ ಹೇಳಿದೆ ಅಲ್ವಾ. ಎರಡು ಕರ್ತೃಪದಗಳು ಬಂದಾಗ ಅಥವಾ ಕರ್ತೃಪದದಲ್ಲಿ ಇಬ್ಬರಿದ್ದಾಗ, ಇಬ್ಬರು ಮನುಷ್ಯರಾಗಿದ್ದಾಗ ಪುಲ್ಲಿಂಗ ಬಹುವಚನಕ್ಕೆ ಯಾವ ನಿಯಮವನ್ನು ಹಾಕ್ತೀರಿ ಅದನ್ನೇ ಇಲ್ಲಿ ಹಾಕಬೇಕಾಗ್ತದೆ. ಪುಲ್ಲಿಂಗ ಬಹುವಚನಕ್ಕೆ ನಾವು ಎ ಅನ್ನು ಸೇರಿಸ್ತೇವೆ, ಹಾಗಾಗಿ ಖೇಲತೆ ಅಂತೇಳಿ ಹಾಕಿದ್ವಿ. ಖೇಲತೆ ಅಂದ್ರೆ ಆಡುತ್ತಾರೆ, ಖೇಲ್ತೆ ಹೇ ಅಂದ್ರೆ ಆಡುತ್ತಾರೆ ಅಂತ, ಸರಿನಾ? ನೆಕ್ಸ್ಟ್, ಈಗ ಮನುಷ್ಯರು ಇಲ್ದಿದ್ರೆ, ಮನುಷ್ಯರು ಇಲ್ದಿದ್ರೆ ಜೀವ ಇರುವಂತ ಬೇರೆ ಯಾವುದೇ ಆಗಿದ್ರೂ ಬೇರೆ ನಿಯಮ. ಹುಂಜ ಮತ್ತು ಕೋಳಿ ತಿನ್ನುತ್ತಿವೆ, ಹುಂಜ ಮತ್ತು ಕೋಳಿ ತಿನ್ನುತ್ತಾ ಇವೆ ಅಲ್ವಾ. ಈಗ ಹುಂಜ ಮತ್ತು ಕೋಳಿ, ಜೀವ ಉಂಟು ಇದಕ್ಕೆ, ಜೀವ ಇರುವಂತದ್ದೇ, ಆದ್ರೆ ಮನುಷ್ಯರಲ್ಲ ಕೋಳಿ ಮತ್ತು ಹುಂಜ, ಪ್ರಾಣಿಗಳು ಅಲ್ವಾ, ಪಕ್ಷಿಗಳು. ಇಲ್ಲಿ ನಿಯಮ ಬೇರೆ, ಹುಂಜ ಮತ್ತು ಕೋಳಿ ತಿನ್ನುತ್ತಿವೆ. ಇದನ್ನ ನಾವು ಹಿಂದಿಯಲ್ಲಿ ಮುರ್ಗಾ ಆರ್ ಮುರ್ಗಿ ಖಾ ರಹಿ ಹೇ, ಮುರ್ಗಾ ಆರ್ ಮುರ್ಗಿ ಖಾ ರಹಿ ಹೇ ಅಂತೇಳಿ ಹೇಳ್ತೇವೆ. ಈಗ ಮುರ್ಗಾ ಅಂದ್ರೆ ಹುಂಜ, ಆರ್ ಅಂದ್ರೆ ಮತ್ತು, ಮುರ್ಗಿ ಅಂದ್ರೆ ಕೋಳಿ, ತಿನ್ನುತ್ತಾ ಇವೆ ಅಂದ್ರೆ ಖಾ ರಹಿ ಹೇ. ಖಾ ಅಂದ್ರೆ ತಿನ್ನು, ರಹಿ ಅಂದ್ರೆ ತಾ, ಹೇ ಅಂದ್ರೆ ಇವೆ ಅಂತ. ಈಗ ಮುರ್ಗ ಅಂದ್ರೆ ಹುಂಜ, ಇದು ಹಿಂದಿಯಲ್ಲಿ ಪುಲ್ಲಿಂಗ. ಮುರ್ಗಿ ಅಂದ್ರೆ ಕೋಳಿ, ಇದು ಹಿಂದಿಯಲ್ಲಿ ಸ್ತ್ರೀಲಿಂಗ, ಸರಿನಾ? ಈಗ ಕ್ರಿಯಾಪದ, ಕ್ರಿಯಾಪದ ಇದರ ಪಕ್ಕದಲ್ಲಿ ಅಥವಾ ಇದರ ಹತ್ತಿರದಲ್ಲಿ ಯಾವ ನಾಮಪದ ಇದೆ ನೋಡಿ. ಕ್ರಿಯಾಪದದ ಪಕ್ಕದಲ್ಲಿ ಅಥವಾ ಹತ್ತಿರದಲ್ಲಿರುವ ನಾಮಪದ ಮುರ್ಗಿ. ಮುರ್ಗಿ ಅಂದ್ರೆ ಕೋಳಿ, ಕೋಳಿಯ ಲಿಂಗ ಸ್ತ್ರೀಲಿಂಗ ಹಿಂದಿಯಲ್ಲಿ. ಕೋಳಿ ಸ್ತ್ರೀಲಿಂಗ ಆದ ಕಾರಣ ನಾವು ರಹಿ ಅನ್ನು ಬಳಸಿದ್ದೇವೆ. ಅಂದ್ರೆ ಕ್ರಿಯಾಪದದ ಪಕ್ಕದಲ್ಲಿ ಯಾವ ನಾಮಪದ ಇರ್ತದೆ ಅದರ ಲಿಂಗವನ್ನು ನಾವು ಬಳಸಿ ಕ್ರಿಯಾಪದಕ್ಕೆ ಸೇರಿಸಬೇಕು.
मुर्गी स्त्रीलिंग आद कारण स्त्रीलिंग बहुवचन के ऐन बलस्ते रही अथवा रही है बलसबू इत्रीलिंग अदे ना रही बलसदे मुर्ग और मुर्गी एर सेर बहुवचन आयता मुर्गी कोली अकवचन मुर्ग और मुर्गी एर सेरी बहुवचन बहुवचन स्त्रीलिंग के ना बलस्ते रही बलस्ते अल्वा रही बलसबू याकंद्री हे उंट हे कारण बहुवचन अंत गए रही बलसद तपल सरना क्रियापद पकदली नाम पद लिंग नमेंगे बेक आयता अदे तरह हेद्रे कोली मत्तु हुंजा तिन्नुत्तिवे अंत वाक्य बदलाते कोली मत्तु हुंजा तिन्नुत्तिवे हुंजा मत्तु कोली तिन्नुत्तिवे वाक्यद अर्थ वंदे अल्वा एरडर अर्थ कूड़ा वंदे आदरे इदन्न हिंदी मुर्गी और मुर्गा खा रहे हैं मुर्गी और मुर्गा खा रहे हैं अंत हेते इल्ली मुर्गी अंद्रे कोली और अंद्रे मत्तु मुर्गा अंद्रे हुंजा खा रहे हैं अंद्रे तिन्नुत्तिवे अंत अर्थ इल्ली खा रहे हैं याके याकंद्रे क्रियापदद पक्कदल्लिरुव नामपद मुर्ग मुर्ग अंद्रे हुंजा हुंजद लिंग पुल्लिंग पुल्लिंग आद कारण पुल्लिंग बहुवचन के एनन्न बळसुत्तेवे अदन्ने इल्ली बळसबेकागुत्तदे खा रहे हैं रहे याके मुर्गा पक्कदल्लुंटु हुंजा उंटु हुंजद लिंग पुल्लिंग हागागी क्रियापदद पक्कदल्लि याव नामपद इर्तदे अदर लिंगवे नमगे बेकागुत्तदे सरिना नेक्स्ट इल्लि कर्तृपद उंटल्ल पेन मत्तु पेन्सिल वाक्य पेन मत्तु पेन्सिल इडलागिदे अंत पेन मत्तु पेन्सिल कर्तृपद सब्जेक्ट इदु मनुष्य अल्ल इदक्के जीव कूड इल्ल आयता ईग जीव इल्लदे इद्रे मनुष्य अल्लदे इद्रे नियम एनु अन्नोदन्न नोडोण ಮೊದಲಿಗೆ ನೀವು ವಾಕ್ಯ ನೋಡಿದಾಗ ವಾಕ್ಯದಲ್ಲಿರುವ ಕರ್ತೃಪದ ಏಕವಚನನ ಬಹುವಚನನ ನೋಡಿ ಪೆನ್ ಮತ್ತು ಪೆನ್ಸಿಲ್ ಪೆನ್ ಅಂದ್ರೆ ಒಂದೇ ಪೆನ್ ಲೇಖನಿಗೆ ನಾವು ಪೆನ್ ಅಂತಾನೆ ಹೇಳ್ತೇವೆ ಇಂಗ್ಲಿಷ್ ಪದವನ್ನೇ ಬಳಸಿದ್ದೇವೆ ಪೆನ್ ಲೇಖನಿ ಏಕವಚನ ಮತ್ತು ಪೆನ್ಸಿಲ್ ಸೀಸದ ಕಡ್ಡಿ ಅಲ್ವಾ ಇದು ಕೂಡ ಏಕವಚನ ಈ ಎರಡೂ ಕೂಡ ಏಕವಚನ ಆಗಿದ್ರೆ ಕ್ರಿಯಾಪದ ಉಂಟಲ್ಲ ಕ್ರಿಯಾಪದಕ್ಕೆ ನಾವು ಪುಲ್ಲಿಂಗ ಬಹುವಚನಕ್ಕೆ ಏನನ್ನ ಬಳಸುತ್ತೇವೆ ಅದನ್ನ ಬಳಸಬೇಕಾಗುತ್ತದೆ ಹಾಗಾಗಿ ಹಿಂದಿಯಲ್ಲಿ ಈ ವಾಕ್ಯ ಕಲಂ ಆರ್ ಪೆನ್ಸಿಲ್ ರಖೆ ಹೇ ಕಲಂ ಆರ್ ಪೆನ್ಸಿಲ್ ರಖೆ ಹೇ ಅಂತ ಹೇಳಿ ಹೇಳ್ತೇವೆ ಇಲ್ಲಿ ಕಲಂ ಅಂದ್ರೆ ಪೆನ್ ಆರ್ ಅಂದ್ರೆ ಮತ್ತು ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ रखे हैं अंद्रे इडलागिदे अंत रखे याक बळसिद्वी याकंद्रे वाक्यदल्लिरुव कर्तृपद कलम और पेन्सिल एरडू कूड एकवचन एरडू कूड एकवचन आद्रे एरडिरुव कारण इदु बहुवचन आगुत्तदे कलम एकवचन पेन्सिल एकवचन एरडू सेरी बहुवचन आगुत्तदे हागागि पुल्लिंग ಬಹುವಚನಕ್ಕೆ ಏನು ಬಳಸಬೇಕು ಅದನ್ನು ಇಲ್ಲಿ ಬಳಸಬೇಕಾಗುತ್ತದೆ ಹಾಗಾಗಿ ರಖೆ ಹೇ ಅನ್ನು ಬಳಸಿದೆವು ಇಲ್ಲಿ ಕಲಂ ಕಲಂ ಉಂಟಲ್ಲ ಕಲಂ ಅಂದ್ರೆ ಪೆನ್ ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ ಪೆನ್ಸಿಲ್ ಅನ್ನುವಂಥದ್ದು ಸ್ತ್ರೀಲಿಂಗ ಕಲಂ ಅನ್ನುವಂಥದ್ದು ಪುಲ್ಲಿಂಗ ಆಯ್ತಾ ಒಂದು ಸ್ತ್ರೀಲಿಂಗ ಒಂದು ಪುಲ್ಲಿಂಗ ಆದ್ದರಿಂದ ರಖೆ ಹೇ ಅಂತ ಬಳಸಿದೆವು ನೆಕ್ಸ್ಟ್ ಪೆನ್ನುಗಳು ಮತ್ತು ಪೆನ್ಸಿಲ್ಗಳನ್ನು ಇಡಲಾಗಿದೆ ಅಂತ ಉಂಟು ಇಲ್ಲಿ ಎರಡಕ್ಕೂ ಜೀವ ಇಲ್ಲ ಇದು ಕೂಡ ಬಹುವಚನ ಇದು ಕೂಡ ಬಹುವಚನ ಎರಡೂ ಕೂಡ ಬಹುವಚನ ಆದಾಗ ನಿಯಮ ಬೇರೆ
ನಿಯಮ ಈಗಷ್ಟೇ ಹೇಳಿದ್ನಲ್ಲ, ಈಗ ಅಂದ್ರೆ ಕಳೆದ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ, ಅದನ್ನು ಬಳಸಬೇಕಾಗ್ತದೆ. ಪೆನ್ ಆರ್ ಪೆನ್ಸಿಲ್ ರಖಿ ಹೇ, ಪೆನ್ ಅಂದ್ರೆ ಪೆನ್ನುಗಳು, ಪೆನ್ನುಗಳು ಬಹುವಚನಕ್ಕೆ ಪೆನ್ ಅಂತಾನೆ ಹೇಳ್ತೇವೆ. ಆರ್ ಅಂದ್ರೆ ಮತ್ತು, ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ಗಳು ಬಹುವಚನಕ್ಕೂ ಅದೇ ಪದ. ರಖಿ ಹೇ, ರಖಿ ಯಾಕೆ ಬಳಸಿದ್ವಿ ಅಂದ್ರೆ ಈ ಕ್ರಿಯಾಪದದ ಪಕ್ಕದಲ್ಲಿರುವ ನಾಮಪದ ಪೆನ್ಸಿಲ್, ಪೆನ್ಸಿಲ್ ಅನ್ನುವಂಥದ್ದು ಹಿಂದಿಯಲ್ಲಿ ಸ್ತ್ರೀಲಿಂಗ. ಕ್ರಿಯಾಪದದಲ್ಲಿರುವ ನಾಮಪದದ ಲಿಂಗವನ್ನು ಅವಲಂಬಿಸಿ ನಾವು ಇದನ್ನ ಬರೀತೇವೆ. ಇದು ಸ್ತ್ರೀಲಿಂಗ ಆದ ಕಾರಣ ರಖಿ ಹೇ. ಅದೇ ನೀವು ಪೆನ್ಸಿಲ್ಗಳನ್ನು ಮತ್ತು ಪೆನ್ನುಗಳನ್ನು ಇಡಲಾಗಿದೆ ಅಂತ ಹೇಳಿದ್ರೆ ಪೆನ್ಸಿಲ್ ಆರ್ ಪೆನ್ ರಖೆ ಹೇ ಅಂತ ಹೇಳಿ ಹೇಳಬೇಕಾಗ್ತದೆ. ಇಲ್ಲಿ ರಖೆ ಹೇ ಕ್ರಿಯಾಪದ, ಇದರ ಪಕ್ಕದಲ್ಲಿರುವ ನಾಮಪದ ಪೆನ್, ಪೆನ್ ಅನ್ನುವಂಥದ್ದು ಹಿಂದಿಯಲ್ಲಿ ಪುಲ್ಲಿಂಗ, ಹಾಗಾಗಿ ರಖೆ ಹೇ. ಸರಿನಾ? ನೆಕ್ಸ್ಟ್, ನಾನು ಚೆರಿ ಮತ್ತು ಸಮೋಸ ತಿಂದೆ. ನಾನು ಚೆರಿ ಮತ್ತು ಸಮೋಸ ತಿಂದೆ, ಇಲ್ಲಿ ಚೆರಿ ಮತ್ತು ಸಮೋಸ ಎರಡು ಬಂತು ಅಲ್ವಾ, ತಿಂದೆ ಬಂತು. ಇದನ್ನ ಹಿಂದಿಯಲ್ಲಿ ಮೇನೆ ಏಕ್ ಚೆರಿ ಆರ್ ಏಕ್ ಸಮೋಸ ಖಾಯಾ ಅಂತ ಹೇಳಿ ಹೇಳ್ತೇವೆ. ನೇ ನಿಯಮ ನಿಮ್ಗೆ ಗೊತ್ತುಂಟು ಅಲ್ವಾ, ಮೇನೆ ಅಂದ್ರೆ ನಾನು, ಏಕ್ ಅಂದ್ರೆ ಒಂದು. ನಾವು ಕನ್ನಡದಲ್ಲಿ ಹೇಳುವುದಿಲ್ಲ, ಹಿಂದಿಯಲ್ಲಿ ನೀವು ಹೇಳಬಹುದು ಬಿಡ್ಲೂಬಹುದು ಕನ್ನಡ ತರ. ಏಕ್ ಅಂದ್ರೆ ಒಂದು, ಚೆರಿ ಅಂದ್ರೆ ಚೆರಿ, ಆರ್ ಅಂದ್ರೆ ಮತ್ತು, ಏಕ್ ಅಂದ್ರೆ ಒಂದು, ಸಮೋಸ ಅಂದ್ರೆ ಸಮೋಸ, ಖಾಯ ಅಂದ್ರೆ ತಿಂದೆ ಅಂತ ಅರ್ಥ. ಈಗ ನೇ ಬಂದಾಗ ವಾಕ್ಯದಲ್ಲಿರುವ ವಸ್ತುವಿನ ಲಿಂಗದ ಪ್ರಕಾರ ನಾವು ಕ್ರಿಯಾಪದಕ್ಕೆ ಸೇರಿಸ್ತೇವೆ ಅಂತ ಹೇಳಿದ್ವಿ ಅಲ್ವಾ. ಈಗ ವಾಕ್ಯದಲ್ಲಿರುವ ವಸ್ತು ಏನೀಗ? ಚೆರಿ ಮತ್ತು ಸಮೋಸ. ಚೆರಿ ಅನ್ನುವಂಥದ್ದು ಸ್ತ್ರೀಲಿಂಗ, ಸಮೋಸ ಅನ್ನುವಂಥದ್ದು ಪುಲ್ಲಿಂಗ. ಹಾಗಾದ್ರೆ ಏನನ್ನು ಬಳಸ್ಬೇಕು ನಾವು? ನಾವು ಈಗಷ್ಟೇ ಹೇಳಿಕೊಟ್ಟ ನಿಯಮವನ್ನು ಪಾಲಿಸಬೇಕು. ಕ್ರಿಯಾಪದದ ಪಕ್ಕದಲ್ಲಿರುವ ವಸ್ತುವಿನ ಲಿಂಗವನ್ನು ನೋಡಬೇಕು. ಕ್ರಿಯಾಪದ ಖಾ, ಖಾವಿನ ಪಕ್ಕದಲ್ಲಿರುವುದು ಸಮೋಸ, ಸಮೋಸದ ಲಿಂಗ ಪುಲ್ಲಿಂಗ, ಹಾಗಾಗಿ ಖಾಯ ಆಗ್ತದೆ. ಖಾವಿನ ಪಕ್ಕದಲ್ಲಿರುವ ಲಿಂಗ, ಪಕ್ಕದಲ್ಲಿರುವ ನಾಮಪದದ ಲಿಂಗ ಪುಲ್ಲಿಂಗ, ಸಮೋಸದ ಲಿಂಗ ಪುಲ್ಲಿಂಗ. ಹಾಗಾಗಿ ಪುಲ್ಲಿಂಗ ಏಕವಚನಕ್ಕೆ ಏನ್ ಬಳಸ್ತೇವೆ ಅದನ್ನ ಬಳಸಬೇಕಾಗ್ತದೆ. ಯಾಕೆ ಏಕವಚನ? ಯಾಕಂದ್ರೆ ಇದರ ಪಕ್ಕ ಇರುವಂತದ್ದು ಸಮೋಸ ಅನ್ನುವಂಥದ್ದು ಏಕವಚನ, ಈ ಸಮೋಸ ಅನ್ನುವಂಥದ್ದು ಏಕವಚನ ಆದ ಕಾರಣದಿಂದ ಇಲ್ಲಿ ಖಾಯ. ಇಲ್ಲಿ ಸಮೋಸಗಳು ಅಂತಿದ್ದಿದ್ರೆ, ಸಮೋಸಗಳು ಅಂತಿದ್ದಿದ್ರೆ ಖಾಯೆ ಆಗ್ತಿತ್ತು. ವಸ್ತುವಿನ ಲಿಂಗ ಹಾಗೂ ವಚನ ಅಲ್ವಾ, ಇಲ್ಲಿ ವಸ್ತುವಿನ ಲಿಂಗ ಪುಲ್ಲಿಂಗ, ವಚನ ಏಕವಚನ, ಹಾಗಾಗಿ ಖಾಯ. ಅದೇ ನೀವು ನಾನು ಸಮೋಸ ಮತ್ತು ಚೆರಿ ತಿಂದೆ ಅಂತೇಳಿ ಹೇಳಬೇಕಿದ್ರೆ ಮೇನೆ ಏಕ್ ಸಮೋಸ ಆರ್ ಏಕ್ ಚೆರಿ ಖಾಯಿ ಅಂತೇಳಿ ಹೇಳಬೇಕಾಗ್ತದೆ. ಇಲ್ಲಿ ಚೆರಿ ಅನ್ನುವಂಥದ್ದು ಸ್ತ್ರೀಲಿಂಗ, ಇದು ಕ್ರಿಯಾಪದದ ಪಕ್ಕದಲ್ಲಿದೆ, ಇದು ಏಕವಚನ, ಹಾಗಾಗಿ ಸ್ತ್ರೀಲಿಂಗ ಏಕವಚನಕ್ಕೆ ನಾವು ಏನ್ ಬಳಸ್ತೇವೆ ಅದನ್ನ ಇಲ್ಲಿ ಬಳಸಬೇಕಾಗ್ತದೆ. ಸಮೋಸ ಈಚೆ ಇದೆ, ಕ್ರಿಯಾಪದದಿಂದ ದೂರ ಇದೆ, ಹಾಗಾಗಿ ಸಮೋಸದ ಲಿಂಗ ನಮಗೀಗ ಬೇಡ. ಇಲ್ಲಿ ಚೆರಿ ಕ್ರಿಯಾಪದದಿಂದ ದೂರ ಇದೆ, ಹಾಗಾಗಿ ಚೆರಿಯ ಲಿಂಗ ಬೇಡ. ಕ್ರಿಯಾಪದದ ಪಕ್ಕದಲ್ಲಿರುವ ನಾಮಪದದ ಲಿಂಗ ಬೇಕಾಗ್ತದೆ, ಲಿಂಗ ಹಾಗೂ ವಚನ ಬೇಕಾಗ್ತದೆ. ಸರಿನಾ? ಈ ವಾಕ್ಯವನ್ನು ಒಬ್ಬ ಹುಡುಗನು ಹೇಳ್ಬೋದು ಅಥವಾ ಒಬ್ಬಳು ಹುಡುಗಿ ಕೂಡ ಹೇಳ್ಬೋದು, ಏನು ಬದಲಾವಣೆ ಇಲ್ಲ. ಈ ವಾಕ್ಯವನ್ನು ಇದೇ ತರ ಒಬ್ಬ ಹುಡುಗ ಕೂಡ ಹೇಳ್ಬೋದು ಅಥವಾ ಒಬ್ಬಳು ಹುಡುಗಿ ಕೂಡ ಹೇಳ್ಬೋದು. ಸರಿನಾ? ನೆಕ್ಸ್ಟ್, ಹಿಂದಿಯಲ್ಲಿ ಈ ತರಹದ ಪದಗಳು ಅಥವಾ ಪದಗಳ ಜೋಡಿ ಅಂತ ಹೇಳ್ಬೋದು ಬರ್ತವೆ. ಮಾತಾ ಪಿತ ಅಂದ್ರೆ ತಂದೆ ತಾಯಿ, ಬಾಯಿ ಬೆಹನ್ ಅಂದ್ರೆ ಅಣ್ಣ ತಂಗಿ, ಅಣ್ಣ ತಂಗಿ, ಅಕ್ಕ ತಮ್ಮ, ಈ ತರ. ಚಾಚಾ ಚಾಚಿ, ನಾನ ನಾನಿ, ದಾದಾ ದಾದಿ, ಅಜ್ಜ ಅಜ್ಜಿ ಅಂತ. ಈಗ ಮಾತಾ ಪಿತ ಅಂತ ನೀವು ತಗೊಂಡ್ರೆ, ಮಾತಾ ಅಂದ್ರೆ ಅಮ್ಮ, ಪಿತ ಅಂದ್ರೆ ಅಪ್ಪ. ಮಾತಾ ಸ್ತ್ರೀಲಿಂಗ, ಪಿತ ಪುಲ್ಲಿಂಗ. ದಾದಾ ದಾದಿ ಅಜ್ಜ ಅಜ್ಜಿ, ದಾದಾ ಅಂದ್ರೆ ಅಜ್ಜ ಪುಲ್ಲಿಂಗ, ದಾದಿ ಅಂದ್ರೆ ಅಜ್ಜಿ ಸ್ತ್ರೀಲಿಂಗ. ಒಂದು ಪುಲ್ಲಿಂಗ ಒಂದು ಸ್ತ್ರೀಲಿಂಗ ಇದ್ರೂ ಕೂಡ
ಈ ತರಹದ ಪದ ಜೋಡಿಗಳನ್ನು ನಾವು ಪುಲ್ಲಿಂಗ ಅಂತಾನೆ ತಗೊಳ್ತೇವೆ ಆಯ್ತಾ ಈ ಪದದ ಜೋಡಿಯಲ್ಲಿ ಒಂದು ಪುಲ್ಲಿಂಗ ಒಂದು ಸ್ತ್ರೀಲಿಂಗ ಇದ್ದರೂ ಕೂಡ ನಾವು ಇದನ್ನ ಪುಲ್ಲಿಂಗ ಅಂತಾನೆ ತಗೊಳ್ತೇವೆ ಸರಿನಾ ನೆಕ್ಸ್ಟ್ ನಮಗೆ ಇಲ್ಲಿ ಪೆನ್ ಹಾಗೂ ಪೆನ್ಸಿಲ್ ಎರಡೂ ಸಿಗುತ್ತದೆ ನಮಗೆ ಇಲ್ಲಿ ಪೆನ್ ಹಾಗೂ ಪೆನ್ಸಿಲ್ ಎರಡೂ ಸಿಗುತ್ತದೆ ಈಗ ಇಲ್ಲಿ ನಿಯಮ ಬದಲಾಗುತ್ತದೆ ಹಮೇ ಯಹಾ ಪೆನ್ ಆರ್ ಪೆನ್ಸಿಲ್ ದೋನೋ ಮಿಲ್ತೆ ಹೇ ಹಮೇ ಯಹಾ ಪೆನ್ ಆರ್ ಪೆನ್ಸಿಲ್ ದೋನೋ ಮಿಲ್ತೆ ಹೇ ಈಗ ನಾನು ಹೇಳಿಕೊಟ್ಟ ನಿಯಮ ಪ್ರಕಾರ ಏನಾಗಬೇಕು ಕ್ರಿಯಾಪದದ ಪಕ್ಕದಲ್ಲಿರುವ ವಸ್ತುವಿನ ಲಿಂಗ ನಮಗೆ ಬೇಕಾಗುತ್ತದೆ ಅದರ ಪ್ರಕಾರ ನಾವು ಕ್ರಿಯಾಪದಕ್ಕೆ ಜೋಡಿಸುತ್ತೇವೆ ಅಂತ ಹೇಳಿದ್ದೆ ಅಲ್ವಾ ಇಲ್ಲಿ ಹಮೆ ಅಂದ್ರೆ ನಮಗೆ ಯಹ ಅಂದ್ರೆ ಇಲ್ಲಿ ಪೆನ್ ಅಂದ್ರೆ ಪೆನ್ ಆರ್ ಅಂದ್ರೆ ಹಾಗು ಅಥವಾ ಮತ್ತು ಪೆನ್ಸಿಲ್ ಅಂದ್ರೆ ಪೆನ್ಸಿಲ್ ದೋನೋ ಅಂದ್ರೆ ಎರಡು ಮಿಲ್ತೆ ಹೇ ಅಂದ್ರೆ ಸಿಗುತ್ತದೆ ಅಂತ ಅರ್ಥ ಇಲ್ಲಿ ಮಿಲ್ತೆ ಯಾಕೆ ಬಳಸಿದ್ವಿ ಮಿಲ್ತಿ ಬಳಸಬೇಕಿತ್ತು ಯಾಕಂದ್ರೆ ಪೆನ್ಸಿಲ್ ಅನ್ನುವಂಥದ್ದು ಸ್ತ್ರೀಲಿಂಗ ಅಲ್ವಾ ಹಾಗಲ್ಲ ವಾಕ್ಯದಲ್ಲಿ ಯಾವಾಗ ಎರಡು ಅಥವಾ ಮೂರು ಇಂತದೆಲ್ಲ ಬರ್ತದೋ ಆವಾಗ ನಾವು ಪುಲ್ಲಿಂಗ ಬಹುವಚನಕ್ಕೆ ಏನು ಬಳಸ್ತೇವೆ ಆ ನಿಯಮವನ್ನು ಬಳಸಬೇಕಾಗ್ತದೆ ಇಲ್ಲಿ ದೋನೋ ಬಂದಿದೆ ಅಂದ್ರೆ ಎರಡು ಅಂತ ಆದ ಕಾರಣ ನಾವು ಇಲ್ಲಿ ತನಕ ಕಲ್ತ ನಿಯಮ ಬಳಸಲಿಕ್ಕಾಗೋದಿಲ್ಲ ಇಲ್ಲಿ ನಾವು ಪುಲ್ಲಿಂಗ ಬಹುವಚನಕ್ಕೆ ಏನು ಬಳಸ್ತೇವೆ ಅದನ್ನ ಬಳಸಬೇಕಾಗ್ತದೆ ಹಾಗಾಗಿ ಮಿಲತೆ ಹೇ ಬಳಸಿದೇವೆ ಮಿಲತಿ ಹೇ ಬಳಸಲಿಲ್ಲ ಅದೇ ಈಗ ಹಮೇ ಯಹ ಪೆನ್ಸಿಲ್ ಆರ್ ಪೆನ್ ದೋನೋ ಅಂತ ಬಂದಿದ್ರು ಕೂಡ ನಾವು ಮಿಲ್ತೆ ಹೇ ಅಂತಾನೆ ಬಳಸಬೇಕಿತ್ತು ಹಾಗಾಗಿ ಈ ಪೆನ್ಸಿಲ್ ಇಲ್ಲಿದ್ರು ಒಂದೇ ಇಲ್ಲಿದ್ರು ಒಂದೇ ಸರಿನಾ ನೆಕ್ಸ್ಟ್ ನಾನು ನೀನು ಮತ್ತು ಅವನು ಎಲ್ಲರೂ ಹೋಗುತ್ತೇವೆ ನಾನು ನೀನು ಮತ್ತು ಅವನು ಎಲ್ಲರೂ ಹೋಗುತ್ತೇವೆ ಮೇ ಆಪ್ ಆರ್ ವಹ ಸಬ್ ಲೋಗ್ ಜಾಯೆಂಗೆ ಮೇ ಆಪ್ ಆರ್ ವಹ ಸಬ್ ಲೋಗ್ ಜಾಯೆಂಗೆ ಮೇ ಅಂದ್ರೆ ನಾನು ಆಪ್ ಅಂದ್ರೆ ನೀನು ಆರ್ ಅಂದ್ರೆ ಮತ್ತು ವಹ ಅಂದ್ರೆ ಅವನು ಸಬ್ ಲೋಗ್ ಅಂದ್ರೆ ಎಲ್ಲರೂ ಜಾಯೆಂಗೆ ಅಂದ್ರೆ ಹೋಗುತ್ತೇವೆ ಅಂತ ಅರ್ಥ ಪುನಃ ಸಬ್ ಬಂದಾಗ ನಾವು ಪುಲ್ಲಿಂಗ ಬಹುವಚನಕ್ಕೆ ಏನ್ ಬಳಸ್ತೇವೆ ಅದನ್ನೇ ಬಳಸಬೇಕಾಗ್ತದೆ ಹಾಗಾಗಿ ಜಾಯೆಂಗೆ ಅನ್ನು ಬಳಸಿದ್ದೇವೆ ಇಲ್ಲಿ ಮೇ ನಾನು ಆಪ್ ನೀನು ಆರ್ ವಹ ಅವನು ಆಯ್ತಾ ಇಲ್ಲಿ ನೀನು ಅನ್ನುವಂಥದ್ದು ನೀವು ಒಂದು ಹುಡುಗಿಗೂ ಹೇಳ್ಬೋದು ಹುಡುಗನಿಗೂ ಹೇಳ್ಬೋದು ನಾನು ಈ ವಾಕ್ಯವನ್ನು ನೀವು ಹುಡುಗಿ ಆಗಿದ್ರು ಹೇಳ್ಬೋದು ಹುಡುಗ ಆಗಿದ್ರು ಹೇಳ್ಬೋದು ಇಲ್ಲಿ ಜಾಯೆಂಗೆ ಅನ್ನೋದನ್ನೇ ಬಳಸಬೇಕಾಗ್ತದೆ ಯಾಕಂದ್ರೆ ವಾಕ್ಯದಲ್ಲಿ ಸಬ್ ಅನ್ನುವಂಥದ್ದು ಬಂದಿದೆ ಹಾಗಾಗಿ ಸಬ್ ಬಂದಾಗ ಅಥವಾ ದೋನೋ ತೀನೋ ಅನ್ನುವಂಥದ್ದೆಲ್ಲ ಬಂದಾಗ ಪುಲ್ಲಿಂಗ ಬಹುವಚನಕ್ಕೆ ಏನ್ ಬಳಸ್ತೇವೆ ಅದನ್ನ ಬಳಸಬೇಕಾಗ್ತದೆ ಸರಿನಾ ನೆಕ್ಸ್ಟ್ ಗುಣವಾಚಕಗಳು ಮತ್ತು ಕ್ರಿಯಾವಿಶೇಷಣಗಳು ಅಜೆಕ್ಟಿವ್ಸ್ ಹಾಗೂ ಅಡ್ವರ್ಬ್ಸ್ ಇಲ್ಲಿ ನಿಯಮ ಬೇರೆ ಬೇರೆ ಆಯ್ತಾ ಗುಣವಾಚಕಗಳು ಅಜೆಕ್ಟಿವ್ಸ್ ಒಳ್ಳೆಯ ಹುಡುಗ ಅಚ್ಚ ಲಡ್ಕ ಒಳ್ಳೆಯ ಹುಡುಗರು ಅಚ್ಚೆ ಲಡ್ಕೆ ಒಳ್ಳೆಯ ಹುಡುಗಿ ಅಚ್ಚಿ ಲಡ್ಕಿ ಒಳ್ಳೆಯ ಹುಡುಗಿಯರು ಅಚ್ಚಿ ಲಡ್ಕಿಯ ಗುಣವಾಚಕಗಳು ಅಥವಾ ಅಜೆಕ್ಟಿವ್ಸ್ ಇದ್ದಾವಲ್ಲ ಇವು ನಾಮಪದದ ಬಗ್ಗೆ ಹೇಳ್ತವೆ ನಾಮಪದಗಳ ಗುಣವನ್ನು ಹೇಳ್ತವೆ ಈ ಗುಣವಾಚಕಗಳು ಅಥವಾ ಅಜೆಕ್ಟಿವ್ಸ್ ಬಗ್ಗೆ ನಾವು ಕಲ್ತಿದ್ದೇವೆ ಅಲ್ವಾ ಅಚ್ಚ ಯಾವಾಗ ಬಳಸ್ತೇವೆ ಅಥವಾ ಆ ಯಾವಾಗ ಬಳಸ್ತೇವೆ ಯಾವಾಗ ಅಂದ್ರೆ ಇದರ ನೆಕ್ಸ್ಟ್ ಬರುವಂತ ನಾಮಪದ ಪುಲ್ಲಿಂಗ ಏಕವಚನ ಆದಾಗ ಅಚ್ಚೆ ಎ ಯಾವಾಗ ಬಳಸ್ತೇವೆ ಯಾವಾಗ ಅಂದ್ರೆ ಇದರ ನೆಕ್ಸ್ಟ್ ಬರುವಂತ ನಾಮಪದ ಪುಲ್ಲಿಂಗ ಬಹುವಚನ ಆದಾಗ ಅಚ್ಚಿ ಯಾವಾಗ ಬಳಸ್ತೇವೆ ಅಂದ್ರೆ ಇದರ ನೆಕ್ಸ್ಟ್ ಬರುವಂತದ್ದು ಸ್ತ್ರೀಲಿಂಗ ಏಕವಚನ ಆದಾಗ ಅಚ್ಚಿ ಅನ್ನುವಂಥದ್ದು ಯಾವಾಗ ಬಳಸ್ತೇವೆ ಸ್ತ್ರೀಲಿಂಗ ಬಹುವಚನ ಆದಾಗ ಸ್ತ್ರೀಲಿಂಗ ಏಕವಚನ ಸ್ತ್ರೀಲಿಂಗ ಬಹುವಚನ ಎರಡಕ್ಕೂ ಒಂದೇ ಪುಲ್ಲಿಂಗ ಏಕವಚನ ಪುಲ್ಲಿಂಗ ಬಹುವಚನ ಬೇರೆ ಅಂದ್ರೆ ನಾಮಪದದ ಲಿಂಗ ಹಾಗೂ ವಚನದ ಪ್ರಕಾರ ಗುಣವಾಚಕಗಳ ಶಬ್ದ ಚೇಂಜ್ ಆಗ್ತದೆ ಅಚ್ಚ ಅಚ್ಚೆ ಅಚ್ಚಿ ಅಚ್ಚಿ ಈ ತರ ಸರಿನಾ
ಆದರೆ ಕ್ರಿಯಾ ವಿಶೇಷಣಗಳು ಅಂದರೆ ಅಡ್ವರ್ಬ್ಸ್ ಬದಲಾಗುವುದಿಲ್ಲ. ಉದಾಹರಣೆಗೆ ಆ ಹುಡುಗ ಚೆನ್ನಾಗಿ ಆಡುತ್ತಾನೆ, ವಹ ಲಡ್ಕಾ ಅಚ್ಚಾ ಖೇಲ್ತಾ ಹೇ. ವಹ ಅಂದ್ರೆ ಆ, ಲಡ್ಕಾ ಅಂದ್ರೆ ಹುಡುಗ, ಚೆನ್ನಾಗಿ ಅಂದ್ರೆ ಅಚ್ಚಾ, ಖೇಲ್ತಾ ಹೇ ಅಂದ್ರೆ ಆಡುತ್ತಾನೆ ಅಂತ ಅರ್ಥ. ಆ ಹುಡುಗರು ಚೆನ್ನಾಗಿ ಆಡುತ್ತಾರೆ, ವೇ ಲಡ್ಕೆ ಅಚ್ಚಾ ಖೇಲ್ತೆ ಹೇ. ವೇ ಅಂದ್ರೆ ಆ, ಲಡ್ಕೆ ಅಂದ್ರೆ ಹುಡುಗರು, ಅಚ್ಚಾ ಅಂದ್ರೆ ಚೆನ್ನಾಗಿ, ಖೇಲ್ತೆ ಹೇ ಅಂದ್ರೆ ಆಡುತ್ತಾರೆ ಅಂತ. ಈಗ ಇಲ್ಲಿ ನೋಡಿ, ಏಕವಚನಕ್ಕೂ ನಾವು ಅಚ್ಚಾ ಬಳಸಿದ್ದೇವೆ, ಅಂದ್ರೆ ಹುಡುಗ ಇದ್ದಾಗಲೂ ಅಚ್ಚಾ ಬಳಸಿದ್ದೇವೆ, ಹುಡುಗರು ಇದ್ದಾಗಲೂ ಅಚ್ಚಾವೇ ಬಳಸಿದ್ದೇವೆ. ಇಲ್ಲಿ ಅಚ್ಚಾ ಅಂದ್ರೆ ಚೆನ್ನಾಗಿ, ಅಚ್ಚಾ ಅಂದ್ರೆ ಚೆನ್ನಾಗಿ. ಇಲ್ಲಿ ನಾಮಪದದ ಲಿಂಗ ಹಾಗೂ ವಚನದ ಪ್ರಕಾರ ಬದಲಾಗುವುದಿಲ್ಲ. ಯಾಕಂದ್ರೆ ಈ ಅಚ್ಚಾ ಚೆನ್ನಾಗಿ ಅನ್ನುವಂಥದ್ದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು. ಕ್ರಿಯಾಪದ ಆಡುತ್ತಾನೆ ಆಡುತ್ತಾರೆ ಇದ್ರೂ ಕೂಡ ಈ ಕ್ರಿಯಾ ವಿಶೇಷಣಗಳಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಹಾಗಾಗಿ ಅಚ್ಚಾ ಖೇಲ್ತೆ, ಅಚ್ಚಾ ಖೇಲ್ತಾ ಹೇ, ಅಚ್ಛೇ ಖೇಲ್ತೆ ಹೇ ಆಗುವುದಿಲ್ಲ, ಅಚ್ಚಾ ಖೇಲ್ತೆ ಹೇ ಆಗುದು, ಅಥವಾ ಇದರಲ್ಲಿ ಬದಲಾವಣೆ ಇಲ್ಲ. ಆ ಹುಡುಗಿ ಚೆನ್ನಾಗಿ ಆಡುತ್ತಾಳೆ, ವಹ ಲಡ್ಕಿ ಅಚ್ಚಾ ಖೇಲ್ತಿ ಹೇ. ಇಲ್ಲಿ ಹುಡುಗಿ ಅಂತ ಬಂದ ಕಾರಣ ಅಚ್ಚಿ ಅಂತ ಬರುವುದಿಲ್ಲ, ಯಾಕಂದ್ರೆ ಇದು ಕ್ರಿಯಾ ವಿಶೇಷಣ, ಗುಣವಾಚಕ ಅಲ್ಲ, ಅಥವಾ ಇದು ಎಡ್ವರ್ಬ್, ಎಜೆಕ್ಟಿವ್ ಅಲ್ಲ. ಸರಿನಾ? ಆ ಹುಡುಗಿಯರು ಚೆನ್ನಾಗಿ ಆಡುತ್ತಾರೆ, ವೇ ಲಡ್ಕಿಯ ಅಚ್ಚಾ ಖೇಲ್ತಿ ಹೇ. ಇಲ್ಲಿ ಹುಡುಗಿಯರು, ಲಡ್ಕಿಯ ಬಂದ ಕಾರಣ ಅಚ್ಚಿ ಆಗುವುದಿಲ್ಲ, ಯಾಕಂದ್ರೆ ಇದು ಕ್ರಿಯಾ ವಿಶೇಷಣ, ಹಾಗಾಗಿ ಏನೂ ಬದಲಾವಣೆ ಇಲ್ಲ. ಸರಿನಾ? ಇದೊಂದು ನೆನ್ಪಿಟ್ಕೊಳ್ಳಿ, ಗುಣವಾಚಕಗಳು ಬದಲಾಗ್ತವೆ ನಾಮಪದಗಳ ಲಿಂಗ ಹಾಗೂ ವಚನದ ಪ್ರಕಾರ, ಅದೇ ಕ್ರಿಯಾ ವಿಶೇಷಣಗಳು ನಾಮಪದದ ಲಿಂಗ ಹಾಗೂ ವಚನದ ಪ್ರಕಾರ ಬದಲಾಗುವುದಿಲ್ಲ, ಕ್ರಿಯಾಪದದ ಪ್ರಕಾರ ಕೂಡ ಬದಲಾಗುವುದಿಲ್ಲ, ಅಂದ್ರೆ ಅದು ಇದ್ದ ಹಾಗೆ ಇರುತ್ತದೆ. ಸರಿನಾ? ನೆಕ್ಸ್ಟ್, ಗುಣವಾಚಕಗಳಲ್ಲಿ ಕೆಲವು ನಿಯಮಗಳಿದ್ದಾವೆ. ಈ ಸಮೋಸಾಗಳು ಮತ್ತು ಚೆರಿಗಳು ಒಳ್ಳೆದಿವೆ. ಈ ಸಮೋಸಾಗಳು ಮತ್ತು ಚೆರಿಗಳು ಒಳ್ಳೆದಿವೆ. ಯೇ ಸಮೋಸೆ ಔರ್ ಚೆರಿ ಅಚ್ಚಿ ಹೇ. ಯೇ ಸಮೋಸಾ ಔರ್ ಚೆರಿ ಅಚ್ಚಿ ಹೇ. ಈಗ ಈ ವಾಕ್ಯದ ಅರ್ಥ ಏನು? ಸಮೋಸಗಳು ಮತ್ತು ಚೆರಿಗಳು ಚೆನ್ನಾಗಿವೆ ಅಥವಾ ಒಳ್ಳೆದಿದೆ ಅಂತೇಳಿ ಅಲ್ವಾ? ಸಮೋಸ ಅನ್ನುವಂಥದ್ದು ಪುಲ್ಲಿಂಗ, ಚೆರಿ ಅನ್ನುವಂಥದ್ದು ಸ್ತ್ರೀಲಿಂಗ. ನಾನು ಈಗಷ್ಟೇ ಹೇಳಿದೆ, ಗುಣವಾಚಕಗಳು ನಾಮಪದಗಳ ಲಿಂಗ ಹಾಗೂ ವಚನದ ಪ್ರಕಾರ ಚೇಂಜ್ ಆಗ್ತದೆ ಅಂತ ಹೇಳಿ. ಇಲ್ಲಿ ನಾಮಪದ ಸಮೋಸ ಉಂಟು, ಚೆರಿ ಉಂಟು, ಒಂದೊಂದು ಒಂದೊಂದು ಲಿಂಗ. ಸಮೋಸ ಅನ್ನುವಂಥದ್ದು ಪುಲ್ಲಿಂಗ, ಚೆರಿ ಅನ್ನುವಂಥದ್ದು ಸ್ತ್ರೀಲಿಂಗ ಅಲ್ವಾ? ಹಾಗಾದ್ರೆ ನಾವು ಯಾವ ಲಿಂಗವನ್ನು ತಗೊಳ್ಬೇಕು ಒಳ್ಳೆದಿವೆ ಅಂತೇಳಿ ಹೇಳಲಿಕ್ಕೆ? ಯಾವುದಂದ್ರೆ ಗುಣವಾಚಕದ ಪಕ್ಕದಲ್ಲಿರುವ ನಾಮಪದದ ಲಿಂಗ ಹಾಗೂ ವಚನ. ಆಯ್ತಾ? ಇಲ್ಲಿ ಚೆರಿ, ಚೆರಿ ಅನ್ನುವಂಥದ್ದು ಸ್ತ್ರೀಲಿಂಗ, ಹಾಗಾಗಿ ಅಚ್ಚಿ ಹೇ ಅಂತೇಳಿ ಬಳಸಿದ್ದೇವೆ. ಏ ಅಂದ್ರೆ ಈ, ಸಮೋಸೆ ಅಂದ್ರೆ ಸಮೋಸಾಗಳು, ಆರ್ ಅಂದ್ರೆ ಮತ್ತು, ಚೆರಿ ಅಂದ್ರೆ ಚೆರಿಗಳು, ಅಚ್ಚಿ ಹೇ ಅಂದ್ರೆ ಒಳ್ಳೆದು ಇವೆ, ಒಳ್ಳೆದಿವೆ ಅಂತ. ಚೆರಿ ಸ್ತ್ರೀಲಿಂಗ ಆದ ಕಾರಣ ನಾವು ಅಚ್ಚಿಯನ್ನು ಬಳಸಿದ್ದೇವೆ. ಯಾಕಂದ್ರೆ ಚೆರಿ ಅನ್ನುವಂಥದ್ದು ಅಚ್ಚಿಯ ಪಕ್ಕದಲ್ಲುಂಟು, ಹತ್ತಿರದಲ್ಲುಂಟು. ಸಮೋಸ ಅನ್ನುವಂಥದ್ದು ದೂರದಲ್ಲುಂಟು, ಹಾಗಾಗಿ ಇದರ ಲಿಂಗ ನಮಗೆ ಬೇಕಾಗುವುದಿಲ್ಲ. ಸರಿನಾ? ನೆಕ್ಸ್ಟ್, ಏ ಚೆರಿ ಔರ್ ಸಮೋಸೆ ಅಚ್ಚೆ ಹೇ. ಏ ಚೆರಿ ಔರ್ ಸಮೋಸೆ ಅಚ್ಚೆ ಹೇ. ಇಲ್ಲಿ ಅಚ್ಚೆ ಹೇ ಯಾಕಂದ್ರೆ ಇದರ ಪಕ್ಕದಲ್ಲಿರುವುದು ಸಮೋಸ. ಸಮೋಸದ ಲಿಂಗ ಪುಲ್ಲಿಂಗ, ಸಮೋಸ ಅನ್ನುವಂಥದ್ದು ಪುಲ್ಲಿಂಗ ಬಹುವಚನ ಆದ ಕಾರಣ ಇದು ಅಚ್ಚೆ ಹೇ. ಅರ್ಥ ಆಯ್ತಾ? ನೆಕ್ಸ್ಟ್, ಈ ಹುಡುಗರು ಮತ್ತು ಹುಡುಗಿಯರು ಒಳ್ಳೆಯವರು. ಈ ಹುಡುಗರು ಮತ್ತು ಹುಡುಗಿಯರು ಒಳ್ಳೆಯವರು. ಏ ಲಡ್ಕೆ ಔರ್ ಲಡ್ಕಿಯ ಅಚ್ಚೆ ಹೇ. ಏ ಲಡ್ಕೆ ಔರ್ ಲಡ್ಕಿಯ ಅಚ್ಚೆ ಹೇ. ಇಲ್ಲಿ ಹುಡುಗರು ಮತ್ತು ಹುಡುಗಿಯರು ಅಂತ ಬಂತು. ಇವರಿಗೆ ಜೀವ ಉಂಟು, ಮನುಷ್ಯರು ಅಲ್ವಾ? ಮನುಷ್ಯರು ಇದ್ದಾಗ ಈ ಗುಣವಾಚಕದ ಪಕ್ಕದಲ್ಲಿ ಯಾವುದು
ನಾಮ ಪದ ಬರ್ತದೆ ಅದರ ಲಿಂಗ ಏನು ಇದು ಬೇಕಾಗೋದಿಲ್ಲ ಯಾವಾಗ ಯಾವಾಗ ಮನುಷ್ಯರಾಗಿದ್ದಾಗ ಹುಡುಗರು ಮತ್ತು ಹುಡುಗಿಯರು ಮನುಷ್ಯರು ಮನುಷ್ಯರಾಗಿದ್ದಾಗ ನಾನು ಈಗಷ್ಟೇ ಇದಕ್ಕೆ ಹೇಳಿದ್ನಲ್ಲ ಈ ಲಿಂಗ ನಮಗೆ ಬೇಕಾಗೋದಿಲ್ಲ ಮನುಷ್ಯರಿದ್ದಾಗ ಪುಲ್ಲಿಂಗ ಬಹುವಚನಕ್ಕೆ ಏನು ಬಳಸುತ್ತೇವೆ ಅದನ್ನ ಬಳಸುತ್ತೇವೆ ಹಾಗಾಗಿ ये लड़के और लड़कियां अच्छे हैं अंत हेते अच्छे हैं अच्छे ना पुलिंग बहुवचन के बड़स्ते अल्वा अदन्न बड़े अच्छे पक्कदले लड़किया उंटू लड़किया अंद्रे हुडुगियरु अंत इदू स्त्रीलिंग आदरू कूड़ा ना इल्लिगे अदन्न बड़सोदिल्ल उपयोगिसोदिल्ल अर्थ आयता ಇವಿಷ್ಟು ಮುಖ್ಯವಾದ ನಿಯಮಗಳು ಹಿಂದಿನದು ಹಾಗಾಗಿ ನೀವಾಗಿ ಒಂದು ಕೆಲವು ವಾಕ್ಯಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡಿ ಆಯ್ತಾ ನಿಮಗೆ ನಮ್ಮ ಚಾನೆಲ್ ನ ವಿಡಿಯೋಸ್ ನೋಡಬೇಕು ಅಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಚಾನೆಲ್ ನ ಸೆಟ್ಟಿಂಗ್ಸ್ ಗೆ ಹೋಗಿ ಆಪ್ಸ್ ಅಂಡ್ ನೋಟಿಫಿಕೇಶನ್ಸ್ ಗೆ ಹೋಗಿ ನೋಟಿಫಿಕೇಶನ್ಸ್ ಗೆ ಹೋಗಿ YouTube ಗೆ ಹೋಗಿ ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ